ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಇತಿಹಾಸ ಪ್ರಸಿದ್ಧ ಮಾಂಡವ್ಯ ಕುಟಿ ಎಂದೇ ಪ್ರಸಿದ್ಧವಾಗಿರುವ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ವಾಡಿಕೆಯಂತೆ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದ ಮೇಲೆ ಕೂರಿಸಿದಾಗ ಗರುಡ ಪಕ್ಷಿಯು ರಥಕ್ಕೆ ಪ್ರದಕ್ಷಿಣೆ ಹಾಕಿತು. ನಂತರ ಸೇರಿದ್ದ ಭಕ್ತ ಸಾಗರ ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ರಂಗನಾಥ ಸ್ವಾಮಿಯ ಬ್ರಹ್ಮರಥವನ್ನು ಎಳೆದರು. ರಂಗನಾಥ ಸ್ವಾಮಿಯ ಜಾತ್ರಾ ವಿಶೇಷತೆ ಎಂದರೆ ಹಲವು ಕಡೆ ಎಲ್ಲ ಸಮಾಜದ ಜನರು ಅರವಂಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. Thank you.
ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಬಂದಿದ್ದೀರ ಸರ್, ರಥೋತ್ಸವಕ್ಕೆ ತಾವು ಭಾಗಿಯಾಗಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ಮಾಗಡಿಯ ರಂಗನಾಥನ ಅದ್ದೂರಿಯ ರಥೋತ್ಸವ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಷೇತ್ರದ ಜನತೆಗೆ ಶುಭಾಶಯವನ್ನು ಕೋರ್ತಾ, ನಾನು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಕೂಡ ಒಂದು ವರ್ಷವೂ ಕೂಡ ಆ ಭಗವಂತನ ತೇರನ್ನು ತಪ್ಪಿಸ್ಕೊಂಡಿಲ್ಲ. ಇದೊಂದೇ ಅಲ್ಲ, ಸುಗ್ನಹಳ್ಳಿ ನರಸಿಂಹಸ್ವಾಮಿ, ಕರಡುಗುಚ್ಚಮ್ಮ, ಈ ಮೂರು ಕಾರ್ಯಕ್ರಮಗಳನ್ನು ಕೂಡ ನಾನು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಒಂದು ವರ್ಷವೂ ತಪ್ಪಿಸ್ಕೊಳ್ಳೋದ ರೀತಿಯಲ್ಲಿ ಈ ಮೂರು ಭಗವಂತನ ಆಶೀರ್ವಾದವನ್ನು ಪಡಿತಾ ಇದ್ದೇನೆ. ಅದರಲ್ಲೂ ಕೂಡ ರಂಗನಾಥ ಸ್ವಾಮಿಯ ಜಾತ್ರೆ ವಿಶೇಷ, ಇಲ್ಲಿ ಜನಗಳ ಜಾತ್ರೆ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಅನೇಕ ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನವನ್ನು ಕೊಡೋರೆ ಅವ್ರಿಗೆಲ್ಲ ಕೂಡ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತಕ್ಕಂಥ ಪ್ರತೀತಿ ಇದೆ. ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಭೂಮಿಯನ್ನು ತಂಪು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಐತೆ, ಕ್ಷೇತ್ರ ಶ್ರೀರಂಗನ ಕ್ಷೇತ್ರ ಅಭಿವೃದ್ಧಿಗೆ ನಿಮ್ಮ ಎಫರ್ಟ್ ಏನು? 5 ಕೋಟಿ ಹಣವನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಈಗ ಅದನ್ನು ಈಗ ಪಾರ್ಪತ್ಯಗಾರರು ಅರ್ಚಕರು ಸೇರಿ ಏನಾಗಬೇಕು ಅಂತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ನೀವೇ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಅಂತ ಹೇಳಿದ್ದೇವೆ. ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣವೇ 5 ಕೋಟಿ ಈಗ ಸಾಲದೆ ಹೋದ್ರೆ ಇನ್ನೂ 5 ಕೋಟಿ ಕೊಡಿಸ್ತೀನಿ. ಅಭಿವೃದ್ಧಿ ಪ್ರಮುಖವಾದಂಥ ಗುರಿ ಸರ್. ಈ 5 ಕೋಟಿ ಏನಿದೆ, ಲಾಸ್ಟ್ ಟೈಮ್ ಹಿಂದೆನೇ ಅದು ಬಿಡುಗಡೆ ಆಗಿತ್ತು, ಮತ್ತು ವಾಪಸ್ ತೊಗೊಂಡಿದ್ರು, ಅದು ಕೂಡ ವಾಪಸ್ ತೊಗೊಂಡಿದ್ರು. ಬಿಡುಗಡೆ ಆಗಿದ್ದ ವಾಪಸ್ ಆ ಕಾಲದಲ್ಲೇ ಹೊರಟೋಗಿತ್ತು, ಅದು ತಂದಿದ್ದೀವಿ ವಾಪಸ್ ಸರ್ಕಾರದಲ್ಲಿ. ಇದನ್ನು ತಂದಿದ್ದೀವಿ, ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ಕೊಡಲಿಕ್ಕೆ ಸಿದ್ಧ ಇದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.